ಹಾಯ್ ಹೆಲೋ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಇಂಡಿಯಾ ಮತ್ತು ಶ್ರೀಲಂಕಾ ಸೆಕೆಂಡ್ ಓಡಿಯ ಮ್ಯಾಚ್ ಇತ್ತು ಈ ಮ್ಯಾಚಲ್ಲಿ ಇಂಡಿಯಾ ವಿನ್ ಆಯಿತು ಶ್ರೀಲಂಕಾ ಅವರು ಸೋತೋದ್ರು ಇವತ್ತು ಸಹ ಇದು ಎರಡನೇ ಮ್ಯಾಚು ಅವರು ಕೂಡ ಸೋತೋದ್ರು ನಮ್ಮ ಇಂಡಿಯಾ ಎರಡು ಮ್ಯಾಚು ವಿನ್ ಆಯಿತು ಇನ್ನು ಓಡಿ ಐ ಸೀರೀಸು ನಾವೇ ಗೆದ್ದಂಗೆ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಮೊದಲಿಗೆ ಟಾಸ್ ವಿನ್ ಆದ ಶ್ರೀಲಂಕಾ ಅವರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಇಂಡಿಯಾ ಅವರಿಗೆ ಬೌಲಿಂಗ್ ಮಾಡಲು ಅವಕಾಶ ಕೊಟ್ಟಿತ್ತು ಸೊ ಕಾರಣ ಏನಪ್ಪ ಅಂದರೆ ಲಾಸ್ಟ್ ಟೈಮು ಶ್ರೀಲಂಕಾ ಅವರೇ ಟಾಸ್ ವಿನ್ ಆಗಿದ್ರು ನಮ್ಮವ್ರಿಗೆ ಬ್ಯಾಟಿಂಗ್ ಕೊಟ್ಟು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದ್ದರು ಆದರೆ ನಮ್ಮವರು ತುಂಬ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ಶ್ರೀಲಂಕಾ ಅವ್ರಿಗೆ ಹೊಗೆ ಹಾಕ್ಸ್ಬಿಟ್ಟು ಅದರಲ್ಲೂ ನಮ್ಮ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಮಾಡಿದರು ಇನ್ನು ಸೆಂಚುರಿ ವಿರಾಟ್ ಕೊಹ್ಲಿ ಮಾಡಿದಂದ್ರೆ ಮ್ಯಾಚ್ ನಮ್ಮದೇ ಅಂತ ಹಂಡ್ರೆಡ್ ಪರ್ಸೆಂಟು ಅದಕ್ಕೇ ಈ ಮ್ಯಾಚ್ ಅವರು ಟಕ್ ಅಂತ ಟಾಸ್ ವಿನ್ ಆಗಿದ ತಕ್ಷಣವೇ ಬ್ಯಾಟಿಂಗ್ ಅಂತ ಆಯ್ಕೆ ಮಾಡ್ಕೊಂಬಿಟ್ಟು ನಮಗೆ ಫೀಲ್ಡಿಂಗ್ ಮಾಡಲು ಅವಕಾಶ ಕೊಟ್ಬಿಟ್ರು ಇನ್ನು ಶ್ರೀಲಂಕಾ ಅವರು ಟಾಸ್ ವಿನ್ ಆದ ಖುಷಿಯಲ್ಲೇ ಮ್ಯಾಚ್ ಕೂಡ ವಿನ್ ಆಗ್ತೀವಿ ಅಂದ್ಕೊಂಡಿದ್ರೇನು ಆದರೆ ವಿಧೇಯ ಕೈವಾಡ ಬೇರೆನೇ ಆಗಿತ್ತದು ಟೀಮ್ ಇಂಡಿಯಾ ವಿನ್ ಆದ್ವಿ ಇನ್ನು ಮೊದಲಿಗೆ ಬೌಲಿಂಗ್ ಮಾಡಿದ್ದು ಟೀಮ್ ಇಂಡಿಯಾ ಸೊ ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಬಗ್ಗೆ ಹೇಳೋದಾದರೆ ಇವತ್ತು ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಮಾತ್ರ ತುಂಬ ಅಗ್ರೆಸಿವ್ ಆಗಿತ್ತು ಅಂತಲೇ ಹೇಳ್ಬೋದು ಅದರಲ್ಲೂ ಸಹ ಮೊಹಮ್ಮದ್ ಸಿರಾಜ್ ಅವರು ಕುಲ್ದೀಪ್ ಯಾದವ್ ಅವರು ಉಮ್ರಾನ್ ಮಾಲಿಕ್ ಅವರು ಅಕ್ಷರ್ ಪಟೇಲ್ ಅವರು ಇವ್ರು ನಾಲ್ಕು ಜನ ಸೇರಿ ಶ್ರೀಲಂಕಾ ಬ್ಯಾಟ್ಸ್ಮ್ಯಾನ್ಸ್ನ ಶೇಕ್ ಮಾಡಿಬಿಟ್ಟು ಒಮ್ಮೆ ಆಲ್ಔಟೇ ಮಾಡಿಬಿಟ್ರು ಇನ್ನೂರ ಹದಿನೈದು ರನ್ಗೆ ಅದರಲ್ಲೂ ನಮ್ಮ ಮೊಹಮ್ಮದ್ ಸಿರಾಜ್ ಅವರು ಶ್ರೀಲಂಕಾ ಬ್ಯಾಟ್ಸ್ಮ್ಯಾನ್ಸ್ಗೆ ಮೊದಲ ಬ್ರೇಕ್ ಥ್ರೂ ಕೊಟ್ಟಿದ್ದೆ ನಮ್ಮ ಮೊಹಮ್ಮದ್ ಸಿರಾಜ್ ಅವರು ಆನಂತರ ಹದಿನೇಳನೇ ಓವರ್ವರೆಗೂ ಯಾವುದೇ ರೀತಿಯ ವಿಕೆಟೇ ಬೀಳೋದಿಲ್ಲ ಹದಿನೇಳನೇ ಓವರಲ್ಲಿ ಸ್ಪಿನ್ಗೆ ಚಾನ್ಸ್ ಬಂದಾಗ ನಮ್ಮ ಕುಲ್ದೀಪ್ ಯಾದವ್ ಅವ್ರಿಗೆ ಬೌಲಿಂಗ್ ಕೊಟ್ಟು ಎರಡನೇ ವಿಕೆಟ್ ತೆಗೆದ್ರು ಆನಂತರ ಅಕ್ಷರ್ ಪಟೇಲ್ ಅವರು ಡಿ ಸೆಲ್ ಡಕ್ ಔಟ್ ಮಾಡಿಬಿಟ್ರು ಆಮೇಲೆ ಕುಲ್ದೀಪ್ ಯಾದವ್ ಮತ್ತೆ ಎರಡು ವಿಕೆಟ್ ತಗೊಂಡ್ರು ಉಮ್ರಾನ್ ಮಾಲಿಕ್ ಅವರು ಎರಡು ವಿಕೆಟ್ ತಗೊಂಡ್ರು ಹಾಗೆ ಅಕ್ಷರ್ ಪಟೇಲ್ ಅವರು ಸಹ ಒಂದು ವಿಕೆಟ್ ತಗೊಂಡು ಟೋಟಲಾಗಿ ಶ್ರೀಲಂಕಾ ಬ್ಯಾಟ್ಸ್ಮ್ಯಾನ್ಸ್ನ ಒಮ್ಮೆ ಶೇಕ್ ಮಾಡಿ ಆಲ್ಔಟೇ ಮಾಡಿಬಿಟ್ರು ಇನ್ನೂರ ಹದಿನೈದು ರನ್ಗೆ ಪಾಪ ಶ್ರೀಲಂಕಾ ಬ್ಯಾಟ್ಸ್ಮ್ಯಾನ್ಸು ಅಂದ್ಕೊಂಡು ಬಂದಿದ್ದೆ ಒಂದು ಆದರೆ ಆಗಿದ್ದೆ ಒಂದು ಅವರೊಂದು ತ್ರೀ ಹಂಡ್ರೆಡ್ ರನ್ಸ್ ಕ್ರಾಸ್ ಮಾಡೋಣ ಅಂದ್ಕೊಂಡಿದ್ರು ಆದರೆ ಇನ್ನೂರ ಹದಿನೈದು ರನ್ಗೆ ಆಲ್ಔಟ್ ಆಗಿ ಅವ್ರ ಪ್ಲ್ಯಾನು ಉಲ್ಟಾನೇ ಆಗೋಯ್ತು ಇನ್ನು ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಬಗ್ಗೆ ಹೇಳೋದಾದರೆ ತುಂಬ ಪೂರಾಗಿತ್ತು ಅಂದರೆ ತುಂಬ ಪೂರಾಗಿತ್ತು ಯಾಕಂದರೆ ನಮ್ಮ ಓಪನರ್ಸ್ ಇಂಡಿಯನ್ ಓಪನರ್ಸು ಕ್ಯಾಪ್ಟನ್ ವಿ ರೋಹಿತ್ ಶರ್ಮಾ ಆಗಿರ್ಬೋದು ಸುಭ್ಮನ್ ಗಿಲ್ ಅವರು ಸಹ ಸುಭಮನ್ ಗಿಲ್ ಅವರು ಟ್ವೆಂಟಿ ಒನ್ ರನ್ನು ಹಾಗೆ ರೋಹಿತ್ ಶರ್ಮಾ ಅವರು ಸೆವೆಂಟೀನ್ ರನ್ಸ್ಗೇ ಔಟ್ ಆಗಿಬಿಡ್ತಾರೆ ಅನಂತರ ಬಂದ ಕಿಂಗ್ ಕೊಹ್ಲಿ ಅವರು ನಾಲ್ಕು ರನ್ಗೆ ಔಟ್ ಆಗಿಬಿಡ್ತಾರೆ ಇದೇ ಶಾಕಿಂಗ್ ಅಂದರೆ ಬಿಗ್ ಶಾಕಿಂಗ್ ಅಂದರೆ ಇವರು ಲಾಸ್ಟ್ ಟೈಮ್ ಸೆಂಚುರಿ ಹೊಡೆದವರು ಇವತ್ತು ನಾಲ್ಕು ರನ್ಗೆ ಔಟ್ ಆಗಿಬಿಡ್ತಾರೆ ಆ ಬೌಲಿಂಗ್ ಮಾಡಿದ ಬೌಲರ್ ಲಾಹಿರು ಮಾತ್ರ ಓಹ್ ಎಗರಲಾಡ್ಬಿಡ್ತಾನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆದರೆ ಅವನಂಗೆ ಮಾತ್ರ ಇನ್ನೂ ಮುಗ್ದಿಲ್ಲ ನೆಕ್ಸ್ಟ್ ಮ್ಯಾಚ್ ಇದೆ ಅವ್ನವೂ ಮಾತ್ರ ನೆಕ್ಸ್ಟ್ ಮ್ಯಾಚಲ್ಲಿ ನಾಯಿಗಂತ ನಾಯಿಗೆ ಹೊಡೆದಂಗೆ ಹೊಡಿಯೋದು ಮಾತ್ರ ಪಕ್ಕಾ ಫಿಕ್ಸ್ ಆಗೋಗಿ ಇದು ಮಾತ್ರ ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ಮ್ಯಾಚಲ್ಲಿ ಲಾಹಿರಿಗೆ ಮಾತ್ರ ನಾಯಿಗೆ ಹೊಡೆದಂಗೆ ಹೊಡಿತಾನೆ ಇದು ಮಾತ್ರ ಪಾಕೇನ್ ಲಾಹಿರು ಇರಲಿ ಅವನಿಗೆ ನೆಕ್ಸ್ಟ್ ಮ್ಯಾಚಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಸರ್ರಿಯಾಗಿ ಕೊಡ್ತಾರೆ ಅದನ್ನು ಬಿಟ್ಬಿಡಿ ಇನ್ನು ನೆಕ್ಸ್ಟು ಶ್ರೀ ಶ್ರೇಯ್ ಅಯ್ಯರ್ ಅವರು ಟ್ವೆಂಟಿ ಏಟ್ ರನ್ಸ್ ಹೊಡೆದು ಔಟ್ ಆಗ್ತಾರೆ ಆಮೇಲೆ ನಮ್ಮ ಹಾರ್ದಿಕ್ ಪಾಂಡ್ಯ ಕೆ ಎಲ್ ರಾಹುಲ್ ಅವರು ಒಂದು ಟೆಸ್ಟ್ ಮ್ಯಾಚ್ ರೀತಿ ಆಡಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿ ಹಾರ್ದಿಕ್ ಪಾಂಡ್ಯ ಅವರು ತರ್ಟಿ ಸಿಕ್ಸ್ ರನ್ ಹೊಡೆದು ಔಟ್ ಆಗಿಬಿಡ್ತಾರೆ ಯಾಕಂದರೆ ತುಂಬ ಬಾಲ್ಸ್ ಇತ್ತು ನಮಗೆ ಕಡಿಮೆ ರನ್ಸ್ ಬೇಕಾಗಿತ್ತು ಅದರಲ್ಲೂ ಸಹ ನಾಲ್ಕು ವಿಕೆಟ್ ಬಿದ್ದೋಗಿದೆ ಪ್ರೆಜಲರಲ್ಲಿದ್ದೀವಿ ಅವರು ಬೌಲಿಂಗ್ ಕೂಡ ತುಂಬ ಟಫಾಗಿ ಇದ್ದಾರೆ ಯಾಕಂದರೆ ನಮ್ಮದು ಬೌಲಿಂಗು ತುಂಬ ಟಫಾಗಿತ್ತು ಅವ್ರದ್ದು ಸಹ ತುಂಬ ಫ ಟಫಾಗಿ ಬೀಳ್ತಾಯಿತ್ತು ಬೌಲಿಂಗು ಸೊ ಅದಕ್ಕೆ ನಿಧಾನವಾಗಿ ಆಟ ಆಡಿ ನಮ್ಮ ಸೇ ಕೆ ಎಲ್ ರಾಹುಲ್ ಅವರವರು ಸಿಕ್ಸ್ಟಿ ತ್ರೀ ರನ್ನು ಒನ್ ನಾಟ್ ತ್ರೀ ಬಾಲ್ಸಲ್ಲಿ ಒಡೆದು ನಮ್ಮ ಇಂಡಿಯಾನ ವಿನ್ ಮಾಡಿಸಿ ಕರ್ಕೊಂಡ್ಬರ್ತಾರೆ ಸೊ ಇದು ಇವತ್ತು ಮ್ಯಾಚ್ನ ಪರಿಸ್ಥಿತಿ ನಿಮಗೇನು ಅನಿಸುತ್ತೋ ಕಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ ಸೊ ಮತ್ತೊಂದು ತರ್ಡ್ ಓಡಿ ಐಯಲ್ಲಿ ನಮ್ಮ ನಿಮ್ಮೆಲ್ಲರೂ ಭೇಟಿ ಅಲ್ಲಿವರೆಗೂ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ